ಸಿರಿ ವೀಕ್ಷಕರಿಗೆ ಎಲ್ಲ ನನ್ನ ನಮಸ್ಕಾರಗಳು. ಈಗ ಹಾಡು ಮತ್ತು ಚಿತ್ರದ ಒಂದು ಜುಗಲ್ ಬಂದೆ ನಿಮ್ಮ ಮುಂದೆ ನಡೆಯುತ್ತೆ. ಏನಂದರೆ ಹಾಡಿನ ಒಂದು ಭಾವಕ್ಕೆ ಸರಿಯಾಗಿ ಈ ದಾರದ ಮೂಲಕ ನಾನು ಒಂದು ಗಣೇಶನ ಚಿತ್ರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಬನ್ನಿ ಅದು ಹೇಗಿರುತ್ತೆ ಅಂತ ನೋಡೋಣ. ನೋಡೋದಲ್ಲ ವೀಕ್ಷಕರೇ, ಈ ದಾರದ ಮೂಲಕ ಈ ಜುಗಲ್ಬಂದಿಯಲ್ಲಿ ಹೇಗೆ ಗಣೇಶ ತಾಂಡವ ಮಾಡಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ಇದನ್ನು ಹೇಗೆ ಮಾಡ್ಬೋದು ಅನ್ನೋವಂಥ ಸರಳವಾದ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಆ ಮೆಥಡ್ಗಳನ್ನು ನೋಡೋಣ ಹೇಗೆ ಮಾಡ್ಬೋದು ಅನ್ನೋದನ್ನು. ಈ ದಾರದ ಮೂಲಕ
ಬರೆಯುವಂಥ ಕಲೆಗೆ ಬೇಕಾಗಿರೋದು ಬಹಳ ಸರಳವಾದ ರೇಖೆಗಳು. ಸರಳವಾದ ರೇಖೆಗಳು ಅಂದರೆ ಒಂದು ಪಕ್ಷಿಯನ್ನು ಬರೆಯೋದನ್ನು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇದು ಪಕ್ಷಿಯ ಮುಖ. ಮುಖಕ್ಕೆ ನಾವು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅಥವಾ ಗೊತ್ತಿರುವಂಥ ಆಕಾರಗಳು: ಕಣ್ಣು, ಮೂತಿ, ಬಾಡಿ. ಇದನ್ನೇ ನಾನು ದಾರದ ಮುಖಾಂತರ ಈಗ ನೋಡಿ ಸ್ಟ್ರೋಕ್ಸ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ದಾರವನ್ನು ಹೇಗೆ ಇಟ್ಕೊಂಡು ಹೀಗೆ ಹೇಳ್ಕೊಂಡು ಹೋಗಿ ಅದನ್ನ ರಿಪೀಟ್ ರಿಪೀಟ್ ಮಾಡಿ ಹೇಳ್ಕೊಂಡಾಗ ಭಾಳ ಈಸಿಯಾಗಿ ಗಿಣಿ ಆಗೋಯ್ತು. ಇದು ನಿಮಗೆ ಖಂಡಿತವಾಗ್ಲೂ ಕಷ್ಟ ಆಗಲ್ಲ, ಯಾಕೆಂದರೆ ಭಾಳ ಸರಳವಾದ ರೇಖೆಗಳನ್ನು ಯೂಸ್ ಮಾಡಿ ಮಾಡಿರುವಂಥದ್ದು. ಇದೇ ಥರ ನೋಡಿ, ಇವಾಗ ಭಾಳ ಸುಂದರವಾಗಿ ಲಾಲಿತ್ಯಮಯವಾದಂಥ ರೇಖೆಗಳಿಂದ ಮೂಡಿರುವಂಥ ಒಂದು ಮುದ್ದಾದ ಮುಖ. ಈಗ ಇದಕ್ಕೆ ಆಭರಣಗಳನ್ನು ದಾರದಿಂದ ಅಲಂಕಾರ ಮಾಡೋದು ಹೇಗೆ ನೋಡಿ. ಇದು ಕೇಶ ವಿನ್ಯಾಸ. ಇದು ನಂತರದಲ್ಲಿ ಕಿವಿ, ಕಿವಿಯ ವಾಲೆ, ಕೂದಲು, ಅಲಂಕಾರಿಕ ಆಭರಣಗಳು, ತುರುಬು, ತುರುಗೆ ಮಾಡುವಂಥ ಅಲಂಕಾರ. ಇದಕ್ಕೆ ನೀವು ಅಲಂಕಾರಗಳನ್ನು ಹೇಗೆ ಬೇಕಾದರೂ ಹೇಗೆ ರಿಪೀಟ್ ಮಾಡ್ಕೋಬೋದು. ಇದು ಸರ, ಇದು ಸರಕ್ಕೆ ಮಾಡುವಂಥ ಆಭರಣ, ಒಂದು ಚಿಕ್ಕ ಪದಕ, ಹೇರ್ ಸ್ಟೈಲು, ಕಣ್ಣಿನ ಮುದ್ದಾದಂಥ ಒಂದು ಆಕಾರ. ಬಹಳ ಈಸಿಯಾಗಿ ಒಂದು ಸುಂದರವಾಗಿ ಒಂದು ಮುಖವನ್ನು ಹೇಗೆ ಬರಿಬೋದು. ನೀವು ಇದು ಇಷ್ಟನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕಲರಿಂಗ್ ಕೊಟ್ಟು ಮನೆಯಲ್ಲಿ ಭಾಳ ಅಂದವಾಗಿ ಒಂದು ಫ್ರೇಮಿಂಗ್ ಮಾಡಿ ಹಾಲನ್ನು ಹಾಕಿದರೆ ತುಂಬ ಆಕರ್ಷಣೀಯವಾಗಿರುತ್ತೆ. ಇದು ನೀವು ಕೂಡ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಚಿತ್ರ. ಇಷ್ಟನ್ನು ಮಾತ್ರ ನೀವು ರಿಪೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕೆಲವೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನೀವು ನಿಂತು ಇದನ್ನು ಹೇಳ್ಕೊಡ್ಬೋದು, ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು, ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಹೇಳ್ಕೊಡ್ಬೋದು. ಫಸ್ಟು ಈ ಬೇಸಿಕ್ ಪಾಯಿಂಟ್ ನೀವು ತಿಳ್ಕೊಂಡ್ರೆ ಸಾಕು, ಬಹಳ ಈಸಿಯಾಗಿ ಈ ದಾರದ ಮುಖಾಂತರ ಪೇಂಟಿಂಗ್ನ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಸುಲಭವಾಗಿ ಬರೆಯುವಂಥ ಈ ದಾರದ ಕಲೆಯನ್ನು ನೀವು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ.